ಫೋನ್ ಮಾಡಿದ್ರ ಮನೆ ತಲುಪಿದ್ರಂತ. ಇಲ್ಲ ಕಣೆ, ಸುಮಾರು ಸರ್ತಿ ಫೋನ್ ಮಾಡಿದೆ, ಲೈನ್ಗೆ ಸಿಗ್ತಾ ಇಲ್ಲ. ಅಯ್ಯಯ್ಯೋ, ಬೆಳಗ್ಗೆ ಹೋಗಿ ಅಂದ್ರೆ ನನ್ನ ಮಾತೆ ಕೇಳಲಿಲ್ಲ, ರಾತ್ರಿ ಎಷ್ಟ್ರಲ್ಲಿ ಮನೆ ತಲುಪಿಡ್ತೀನಿ ಅಂತ ಹೊರಟ್ಬಿಟ್ರು, ಈಗ ಫೋನ್ ಬೇರೆ ಸಿಗ್ತಿಲ್ವಲ್ಲ. ಸರಸ್ವತಿ, ಯಾಕೆ ಅಷ್ಟೊಂದು ಹೆದರ್ತೀಯ? ನೋಡಮ್ಮ, ನಿಂಗೆ ಅಷ್ಟು ಹೆದರಿಕೆ ಇದ್ರೆ ಯಜಮಾನ್ರ ಮನೆಗೆ ಫೋನ್ ಮಾಡು, ಅವ್ರಿಗೆ ಖಂಡಿತ ಅವ್ರು ಫೋನ್ ಮಾಡಿರ್ತಾರೆ. ಯಜಮಾನ್ರ ಮನೆಗ? ಅಕ್ಷಯ್ ನಂದಿನಿನ ಮದುವೆ ಮಾಡ್ಕೊಂಡಿದ್ದಕ್ಕೆ ದೇವಸ್ಥಾನದಲ್ಲೇ ಅಷ್ಟು ವಿಷ ಕರೆದ್ರು, ಇನ್ನು ನಮ್ಮ ಮಗಳು ನಿಮ್ಮ ಮನೆ ತಲುಪದ್ಲ ಅಂತ ಕೇಳೋಕ್ಕಾಗತ್ತಾ? ನೀನು ಹೇಳ್ತಾ ಇರೋದು ಸರಿ ಕಣಮ್ಮ. ಯಜಮಾನ್ರ ಸಿಟ್ಟು ಇನ್ನೂ ಇಳಿದಿಲ್ಲ. ಯಜಮಾನ್ರು, ಅವ್ರ ಮನೆಯವರು ಅಥವಾ ಅವ್ರ ಸೊಸೆ ದೇವ ನೀನು, ನೀನು ಫೋನ್ ಮಾಡಿದಾಗ ಫೋನ್ ಎತ್ಕೋತಾರೆ, ಮತ್ತವ್ರ ಬಾಯಿಂದ ಕೆಟ್ಟ ಕೆಟ್ಟ ಮಾತುಗಳನ್ನು ಕೇಳಬೇಕಾಗತ್ತೆ. ಅಕ್ಷಯ್ ಏನೋ ಧೈರ್ಯ ಮಾಡ್ಕೊಂಡು ಮದುವೆ ಮಾಡಿಕೊಂಡ್ರು, ನಾವು ಆಶೀರ್ವಾದ ಮಾಡಿ ಮಗಳನ್ನು ಅವ್ರ ಮನೆಗೆ ಕಳಿಸ್ಕೊಟ್ವಿ. ಆದರೆ ನಂದಿನಿ ಅವ್ರ ಮನೇಲಿ ಏನು ಪಡಬಾರ್ದು ಪಾಡು ಪಡ್ತಿದ್ದಾಳೋ, ಆ ಸಿದ್ಧ ವಿನಾಯಕನೇ ಕಾಪಾಡಬೇಕು. ಹೌದು ರೀ, ಇನ್ನದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಅಲ್ಲಿ ಏನೇ ಬಂದರೂ ನಂದಿನಿ ಎದುರಿಸ್ಬೇಕಷ್ಟೆ. ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ನೀನೊಂದು ಕೆಲಸ ಮಾಡು ಸರಸ್ವತಿ, ಅಕ್ಷಯ್ ತಂಗಿ ಅದಿತಿ ತುಂಬ ಒಳ್ಳೆಯ ಹುಡುಗಿ, ಅವಳ ನಂಬರ್ ನನ್ನ ಕೈಲಿರೆ, ಡಯಲ್ ಮಾಡಿಕೊಡ್ತೀನಿ, ಮಾತಾಡು. ಹಲೋ. ಹಲೋ, ಅದಿತಿ ಅವರಾ? ಹೌದು, ನೀವ್ಯಾರು? ನಾನು ನಂದಿನಿ ಅವರ ಅಮ್ಮ ಮಾತಾಡ್ತಿರೋದು. ಓ ಆಂಟಿ, ನೀವಾ? ಏನ ಆಂಟಿ ಇದು, ಅದಿತಿ ಅವರಿಗೆ ಇವರೇ ಅನ್ಕೊಂಡು ಬರೀ ಅದಿತಿಯನ್ನೇ ಸಾಕು. ಹೇಳಿ ಆಂಟಿ, ಏನ್ ಕಾಲ್ ಮಾಡಿದ್ದು? ನಂದಿನಿ ಮತ್ತೆ ಅಳಿಯಂದ್ರು ಮಧ್ಯಾಹ್ನನೇ ಇಲ್ಲಿಂದ ಹೊರಟ್ರು, ಈಗ ಫೋನು ರೀಚೇ ಆಗ್ತಾ ಇಲ್ಲ, ಅಲ್ಲಿಗೆ ತಲುಪಿದ್ರಾ ಅಂತ ಕೇಳ್ಬೇಕಾಗಿತ್ತಷ್ಟೆ. ನಾವು ಸಾಯಂಕಾಲ ಕಾಲ್ ಮಾಡಿದ್ವಿ, ಅದೇನೋ ಕನ್ಫ್ಯೂಷನ್ ಆಗಿ ದಾರಿ ತಪ್ಪಿದಾರಂತೆ. ಬರಕ್ ಲೇಟ್ ಆಗುತ್ತೆ ಅಂತ ಅಣ್ಣ ಫೋನ್ ಮಾಡಿದ್ದ, ಆಮೇಲೆ ಟ್ರೈ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ. ಓ ಹೌದಾ? ಹ್ಞೂ ಆಂಟಿ, ಅಣ್ಣ ಅದಕ್ಕೆ ಬಂದ ತಕ್ಷಣ ಅವ್ರ ಕೈಲಿ ಫೋನ್ ಮಾಡಿಸ್ತೀನಿ, ಸರಿನಾ? ಆಯ್ತಮ್ಮ, ಫೋನ್ ಮಾಡಿಸು. ಸರಿ ಆಂಟಿ, ಬಾಯ್. ಏನಂತೆ? ಮಧ್ಯೆ ಎಲ್ಲೋ ದಾರಿ ತಪ್ಪಿಟ್ಟಿದಾರಂತೆ, ಮನೆಗೆ ಬರೋದಕ್ಕೆ ತಡ ಆಗತ್ತೆ ಅಂತ ಅಳಿಯಂದ್ರು ಮನೆಗೆ ಫೋನ್ ಮಾಡಿದಾರಂತೆ. ಏನು ದಾರಿ ತಪ್ಪಿದ್ರ? ತುಂಬ ಒಳ್ಳೆ ಹುಡುಗಿರಿ ಅದಿತಿ, ನಂದಿನಿನ ಬಾಯ್ ತುಂಬ ಅತ್ತಿಗೆ ಅಂತ ಕರೆದ್ಲು, ಎಷ್ಟು ಸಂತೋಷ ಆಯ್ತು ಗೊತ್ತಾ? ಸದ್ಯ ನಮ್ಮ ನಂದಿನಿ ಪರವಾಗಿ ಆ ಹುಡುಗಿನಾದ್ರೂ ಆ ಮನೇಲಿ ಇದ್ದಾಳಲ್ಲ, ಅಷ್ಟೇ ಸಂತೋಷ. ನಿನ್ನ ಮೊರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನ ನೆಗೂ. ಬಿಡ್ರಿ ಸುಮ್ಮನೆ, ಯಾವಾಗ ನೋಡಿದ್ರು ಸಿನಿಮಾ ಡೈಲಾಗು ಸಿನಿಮಾ ಸಾಂಗು, ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ? ಸೀರಿಯಸ್ಸಾ? ಸೀರಿಯಸ್ ಯಾಕೆ ಆಗ್ಬೇಕು? ಇಲ್ಲಿ ಯಾರೇ ಸೀರಿಯಸ್ ಆಗಿದ್ದಾರೆ? ಎಲ್ಲಾರು ಸೂಪರ್ ಬ್ಯೂಟಿಫುಲ್. ಸೂಪರ್ ಸ್ವಲ್ಪ ಮುಂಚೆ ಹೋಗಿದ್ದಿದ್ರೆ ಅಕ್ಷಯ್ ಮದುವೆನ ತಡಿಬೋದಾಗಿತ್ತು. ನೋಡ್ ನೋಡ್ತಾ ಇದ್ದಂಗೆ ತಾಳಿ ಕಟ್ಬಿಟ್ಟ. ಯಪ್ಪಾ, ಆ ದೇವಸ್ಥಾನದಲ್ಲಿ ಇರೋರನ್ನೆಲ್ಲ ನೋಡಿದ್ರಾ ನೀವು? ಎಂತೆಂತ ಜನ ಇದ್ರು ನೋಡ್ದೆ? ಎಲ್ಲ ಮನುಷ್ಯರೇ. ಹೋ ಮನುಷ್ಯರೇ, ಎಲ್ಲ ಶಿವಯ್ಯನ ಸಂಬಂಧಿಕರು ಅನ್ಸುತ್ತೆ, ಈಗ ನಮ್ ಬೀಗರು. ಒಂದ್ ಕೆಲಸ ಮಾಡೋಣ, ಒಂದ್ ಫಂಕ್ಷನ್ ಮಾಡ್ಬಿಟ್ಟು ಎಲ್ಲರನ್ನೂ ಕರೆದು ಬಿಡೋಣ, ಲಾರಿ ತುಂಬ ಹತ್ಕೊಂಡು ಬಂದ್ಬಿಡ್ತಾರೆ. ಏನೇ ಸೂಪರ್ ಐಡಿಯಾ ಇದು! ನಂದಿನಿ ಅಕ್ಷಯ್ ಮನೆಗೆ ಬರ್ಲಿ, ಆಮೇಲೆ ಒಂದು ಗ್ರ್ಯಾಂಡ್ ರಿಸೆಪ್ಷನ್ ಇಟ್ಬಿಟ್ಟು ಕರೆಯೋಣ, ಏನಂತೀಯ? ಸುಮ್ನೆ ಇರ್ರಿ, ಆ ಮದ್ವೆಗೆ ಗ್ರ್ಯಾಂಡ್ ರಿಸೆಪ್ಷನ್ ಬೇರೆ ಕೇಳು. ಲೇ, ಮೊನ್ನೆ ಟಿವಿಲಿ ನಮ್ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವ್ರ ನಾಗರಾಹ ಸಿನಿಮಾ ನೋಡ್ದೆ ತಾನೆ ನೀನು? ಅದಕ್ಕೆ ಏನಿವಾಗ? ಅದ್ರಲ್ಲಿ ರಾಮಾಚಾರಿ ಮಾರ್ಗ್ರೆಟ್ ಒಂದಾಗಿಲ್ಲ ಅಂತ ಗುಳೋ ಅಂತ ಆಳ್ತಾ ಇದ್ದೆ. ನನ್ ತಮ್ಮ ರಿಯಲ್ ಲೈಫ್ ರಾಮಾಚಾರಿ ಕಣೆ, ಅವನು ನೋಡಿ ಯಾಕೆ ಹುಡ್ಕೊಳ್ತಾ ಇದೀಯಾ? ಆ ಸಿನಿಮಾದಲ್ಲಿ ರಾಮಾಚಾರಿ ಮಾರ್ಗ್ರೇಟು ಕ್ಲೈಮ್ಯಾಕ್ಸ್ ಅಲ್ಲಿ ಬೆಟ್ಟದಿಂದ ಬಿದ್ದೋಗ್ತಾರಲ್ವಾ, ಹಾಗೆ ನಿಮ್ ತಮ್ಮನು ನಂದಿನಿನು ಬಿದ್ದೋಗ್ತಾರಾ? ಅವರು ಆ ರಾಮಾಚಾರಿ ಮಾರ್ಗ್ರೇಟ್ ಅಲ್ವೇ, ಈಗಿನ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ರಾಮಾಚಾರಿ ನಿನ್ನಂತ ಎಷ್ಟೇ ವಿಲನ್ಗಳು ಬಂದ್ರು ನನ್ ತಮ್ಮನ ಪ್ರೀತಿ ಗೆದ್ದೇ ಗೆಲ್ಲತ್ತೆ. ಗೆಲ್ಲುತ್ತೆ ಗೆಲ್ಲುತ್ತೆ. ಆ ನಂದಿನಿ ಮನೆ ಕಾಲಿಡ್ಲಿ, ಇದೆ ಅವಳು. ಅಲ್ಲಿಗೆ ಶುರುವಾಯ್ತು ಸೀರಿಯಲ್, ಮೆಗಾ ಸೀರಿಯಲ್. ಛೇ, ಮದ್ವೆ ಆದ್ರೂ ಸಂತೋಷ ಪಡೋದಕ್ಕೂ ಆಗದೆ ಇರೋ ಹಾಗೆ ಒಂದಾದ್ಮೇಲೆ ಒಂದು ಕೆಟ್ಟ ಘಟನೆ ನಡೀತಾನೆ ಇದೆ. ಮೊದಲು
ನಿಮ್ಮ ಮನೆಯವ್ರು ಬಂದು ಬೈದು ಹೋದ್ರು. ಆಮೇಲೆ ಬೆಂಗಳೂರಿಗೆ ಹೋಗ್ತಿದ್ದವರು ದಾರಿ ತಪ್ಪಿದ್ವಿ, ಕಾರ್ ಕೆಟ್ಟೋಯ್ತು. ಇಲ್ಲಿ ಕೂಡ ಸ್ವಲ್ಪದಲ್ಲೇ ಅಪಾಯದಿಂದ ಪಾರಾದ್ವಿ. ನನಗಂತೂ ತುಂಬ ಭಯ ಆಗ್ತಿದೆ ಅಕ್ಷಯ್. ಇಷ್ಟಕ್ಕೆ ನಡುಗಿದ್ರೆ ಹೇಗೆ? ಇನ್ನೂ ಮುಗ್ದಿಲ್ಲ, ಇನ್ ಮುಂದೆ ಇದೆ ಇರು ನಿಂಗೆ. ಮೊದ್ಲೇ ನಿನ್ ತಾತ ಏನೇನೋ ಹೇಳ್ಬಿಟ್ರು, ಕೋಇನ್ಸಿಡೆಂಟ್ಲಿ ಇವೆಲ್ಲ ನಡೆದೋಯ್ತು. ಅದಕ್ಕೆ ನೀನು ಹೆದರ್ಕೊಂಡಿದ್ಯಾ? ಹೆದರ್ಕೋಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಏನೂ ಆಗಲ್ಲ, ಈಗ ಮಲ್ಕೋ. ನೀನು ಮಲ್ಕೋ. ಕಾಫಿ ತಗೊಳ್ಳಿ. ಇನ್ನು ಎಷ್ಟು ಯೋಚನೆ ಮಾಡ್ತಾ ಕೂತ್ಕೊಂಡ್ರು ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಮದುವೆ ನಡೆದೇ ಹೋಯ್ತು, ಅವನ ಕರ್ಮ ಅನುಭವಿಸ್ಕೊಳ್ಳಿ ಬಿಡಿ. ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ? ಅವನ ಕರ್ಮ ಅವನು ಅನುಭವಿಸ್ಕೊಳ್ಳಿ ಅಂತ ಬಿಟ್ಬಿಡೋಕೆ, ಅನುಭವಿಸ್ತಾರೆ ಅವನು. ಅವನಲ್ಲ ಶಕುಂತಲ, ನಾನು ಎಲ್ಲಿ ಹೋಗ್ಲಿ ಯಾವಾಗ್ಲೂ ಅದೇ ಮಾತು, ಅದೇ ಚರ್ಚೆ. ನಿನಗೆ ಗೊತ್ತಾ, ಕೆಲವರು ನನ್ನ ಬೆನ್ನ ಹಿಂದೆ ಆಡ್ಕೊಂಡು ಮುಸುಮುಸಿ ನಗ್ತಾರೆ, ಇನ್ ಕೆಲವರು ಅಯ್ಯೋ ಪಾಪ ಅಂತ ಕರುಣೆ ತೋರಿಸೋರ್ ತರ ನನ್ನ ನೋಡ್ಕೊಂಡು ಹೋಗ್ತಾರೆ. ಇನ್ನು ನನ್ನ ಫ್ರೆಂಡ್ಸ್ ಅಂತೂ ಏನ್ ಹೇಳ್ತಾರೆ ಗೊತ್ತಾ ಶಕುಂತ? ಚಲ್ಪತಿ, ನಮ್ಮನೆ ಕೆಲಸದವಳ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಅವಳನ್ನ ನಿನ್ನ ಕೊನೆ ಮಗನಿಗೆ ತಂದ್ಕೋತೀಯ ಅಂತ ಕೇಳ್ತಾರೆ, ಏನ್ ಹೇಳಲಿ? ಇನ್ ಕೆಲವರು ಏನ್ ಚಲ್ಪತಿ, ರಾಜಕೀಯಕ್ಕೆ ಏನಾದರೂ ಸೇರ್ಕೋತಿದ್ಯಾ, ಇಷ್ಟೊಂದು ಸಮಾಜ ಸೇವೆ ಮಾಡ್ತಿದ್ಯಲ್ಲ ಅಂತಾರೆ. ಏನ್ ಹೇಳಿ ಅಂತಾನೆ ಗೊತ್ತಾಗಲ್ಲ. ಎಲ್ಲೂ ಓಡಾಡೋ ಹೋಗಿಲ್ಲ, ಯಾರನ್ನು ಮೀಟ್ ಮಾಡೋ ಹಾಗಿಲ್ಲ. ಅದೇನು ಮಗನ ಅಂತ ಹೆತ್ಬಿಟ್ಟು ಯಶಕುಂತ್ಲ? ಏತಿ ಅಂದ್ರೆ ಪ್ರೀತಿ ಅಂತಾನಲ್ಲೇ ಅವನು. ನನ್ನ ಫರ್ಟಿಲೈಸರ್ ಬಿಸ್ನೆಸ್ ನೋಡ್ಕೊಳ್ಳಿ ಅಂತ ಕೆಮಿಕಲ್ ಇಂಜಿನಿಯರಿಂಗ್ ಸೇರಿಸಿದ್ರೆ ಅದಕ್ಕೆ ಅರ್ಧದಲ್ಲಿ ಎಳ್ಳು ನೀರು ಬಿಟ್ಟು ಫೋಟೋಗ್ರಫಿ ಮಾಡ್ತೀನಿ ಅಂತ ಹೋಗ್ತಾನೆ, ಫೋಟೋಗ್ರಫಿನ. ಇನ್ನ ನನ್ನ ಫ್ರೆಂಡ್ ಪೃಥ್ವಿರಾಜ್, ಅವನ ಮಗಳನ್ನ ಮದುವೆ ಮಾಡ್ಕೊಳ್ಳಯ್ಯ ಅಂತ ಕೇಳಿದೆ. ಇಲ್ಲ, ಡ್ರೈವರ್ ಮಗಳನ್ನ ಲವ್ ಮಾಡ್ತೀನಿ ಅಂತ ಹೋಗ್ತಾನಲ್ಲೇ ನಿನ್ನ ಮಗ. ಅಷ್ಟೆಲ್ಲ ಹಾಳಾಗೋಗ್ಲಿ ಶಕುಂತಲ. ಕಾಂಚನ ಅಂತ ಒಂದು ಹುಡುಗಿ ಇವನಿಗೆ ಬೆನ್ನ ಹಿಂದೆ ಬಿದ್ದಿದ್ಲು. ಎನ್ ಆರ್ ಐ ಅಪ್ಪ ಅಮ್ಮನ ಒಬ್ಬಳೇ ಮಗಳವಳು, ಅವಳು ಇವನನ್ನು ಪ್ರೀತಿಸ್ತಾ ಇದ್ಲು, ಅವಳು ಇಗ್ನೋರ್ ಮಾಡ್ದ ಅಂತ ಅವಳು ಮನೆಗೆ ಬರೋದನ್ನೇ ಬಿಟ್ಬಿಟ್ಲು. ಇಷ್ಟೆಲ್ಲ ಆಗಿದ್ದು ಆ ಡ್ರೈವರ್ ಮಗಳಿಂದ. ಅವಳು ಅವಳನ್ನು ನೋಡಿದ್ರು ಸುಟ್ಟು ಕೊಂದು ಹಾಕಿಬಿಡ್ಲ ಅನ್ನೋಷ್ಟು ಕೋಪ ಬರುತ್ತೆ. ತಲೆ ಎತ್ಕೊಂಡು ತಿರುಗಾಡ್ದಾಗ ಮಾಡ್ಬಿಟ್ಟ ನಿನ್ನ ಮಗ. ಸಾಕು ಸುಮ್ಮನಿರಿ, ಆಗ್ಲಿಂದ ನಿನ್ ಮಗ ನಿನ್ ಮಗ ಅಂತ ಹಂಗಿಸ್ತಿದ್ದೀರಲ್ಲ, ಯಾಕೆ? ನಿಮ್ಮ ಮಗ ಅಲ್ವಾ ಅವನು? ಡ್ರೈವರ್ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ನಾನು ಸಂತೋಷವಾಗಿದ್ದೀನಿ ಅನ್ಕೊಂಡಿದ್ದೀರಾ? ನಿಮ್ಮಷ್ಟೇ ಅವಮಾನ ನಾನು ಅನುಭವಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲೆಲ್ಲ ನನ್ನನ್ನ ಆಡ್ಕೊಂಡು ನಗ್ತಾ ಇದ್ದಾರೆ. ಏನ್ ಮಾಡೋಕ್ಕಾಗತ್ತೆ ಹೇಳಿ? ಅಕ್ಷಯ್ ಯಾರ ಮಾತು ಕೇಳೋ ಪರಿಸ್ಥಿತಿನಲ್ಲೇ ಇರ್ಲಿಲ್ವಲ್ಲ. ನಮ್ಮನೆಲ್ಲೇ ಹೀಗಾಗಿರೋದ್ರಿಂದ ನನ್ನ ಲೇಡೀಸ್ ಕ್ಲಬ್ನಲ್ಲಿ ನನ್ನ ಮಾತಿಗೆ ಯಾರು ಬೆಲೆನೆ ಕೊಡೋದಿಲ್ಲ. ಎಲ್ಲ ಹಾಳು ಡ್ರೈವರ್ ಮಗಳಿಂದ. ಹೌದು ಶಕುಂತಲಾ,
ಅವಳಿಂದಾಗಿ ಎಷ್ಟೆಲ್ಲ ನೋವು ಸಂಕಟನ ನಾವು ಅನುಭವಿಸ್ತಿರುವಾಗ ಅವಳು ನನ್ನ ಮಗನ ಮದುವೆ ಮಾಡಿಕೊಂಡು ಅದು ಹೇಗೆ ಸುಖವಾಗಿರ್ತಾಳೆ ನೆಮ್ಮದಿಯಾಗಿರ್ತಾಳೆ ನಾನು ನೋಡ್ತೀನಿ. ಅವಳು ಅವಳ ಮನೆ ಕಾಲು ಇಡ್ಲಿ ಆಗ ಶುರುವಾಗುತ್ತೆ ನೋಡು ಶನಕಾಟ. ಅವಳು ಈ ಮನೆಯಲ್ಲಿ ಒಂದು ಕ್ಷಣನೂ ನೆಮ್ಮದಿಯಾಗಿರಬಾರ್ದು. ಹಾಗೆ ಮಾಡ್ತೀನಿ ನಾನು ಇನ್ನು 3 ತಿಂಗಳಲ್ಲಿ. ಅಯ್ಯಯ್ಯೋ ಇವ್ರ ಮನೆ ಸಹವಾಸ ಸಾಕಪ್ಪ ಅಂದ್ಕೊಂಡು ಮನೆ ಬಿಟ್ಟು ಓಡ್ ಹೋಗ್ಬೇಕು. ಹಾಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ. ಅವಳಾಗವಳೆ ಮನೆ ಬಿಟ್ಟು ಓಡ್ ಹೋಗ್ಬೇಕು. ಹಾಗೆ ಮಾಡ್ತೀನಿ. ಏನ್ ಸರ್ ಒಂದೇ ಸಲಕ್ಕೆ ಸ್ಟಾರ್ಟ್ ಆಯ್ತು? ಹೌದಾ? ಹಾ ನೋಡಿದ್ರಲ್ಲ ನೀವೇ ರೀ, ನಿನ್ನೆ ಫುಲ್ ಸ್ಟಾರ್ಟ್ ಮಾಡಿದೆ ರೀ, ಎಷ್ಟೇ ಟ್ರೈ ಮಾಡಿದ್ರು ಆಗ್ಲಿಲ್ಲ. ಹೌದಾ? ಏನೋ ಗೊತ್ತಿಲ್ಲಪ್ಪ. ಸರಿ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು ನೀವು. ಥ್ಯಾಂಕ್ ಯು. ಅಕ್ಷಯ್, ಸದ್ಯಕ್ಕೆ ಗಾಡಿ ಸ್ಟಾರ್ಟ್ ಆಯ್ತಲ್ಲ, ಮೊದಲು ಇಲ್ಲಿಂದ ಹೊರಟ್ಬಿಡೋಣ. ಸರಿ ಬಾ, ಅಜ್ಜಿಗೆ ಒಂದು ಥ್ಯಾಂಕ್ಸ್ ಹೇಳಿ ಬರೋಣ. ಬೇಡ ಬೇಡ, ಆ ಅಜ್ಜಿ ನೋಡಿದ್ರೆ ನನಗೆ ಭಯ, ಒಂಥರ ಆಡ್ತಾರೆ, ನಾವಲ್ಲಿಗೆ ಹೋಗೋದು ಬೇಡ. ಸರಿ, ಒಂದು ಕೆಲಸ ಮಾಡಿ, ನೀ ಇಲ್ಲೇ ಕಾರ್ ಹತ್ರ ಇರೋ, ನಾನು ಒಬ್ಬನೇ ಹೋಗಿ ಥ್ಯಾಂಕ್ಸ್ ಹೇಳಿ ಬರ್ತೀನಿ. ಸರಿ, ಬೇಗ ಬನ್ನಿ. ಹ್ಞೂ, ಹುಷಾರು. ಅಜ್ಜಿ, ನಮ್ಮ ಕಾರ್ ಸ್ಟಾರ್ಟ್ ಆಯಿತು, ನಾವಿನ್ನು ಹೊರಡ್ತೀವಿ. ರಾತ್ರಿಯೆಲ್ಲ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್, ಆಶೀರ್ವಾದ ಮಾಡಿ. ನಾನು ನೋಡಿದ್ರೆ ನಿಮ್ಮ ಮಗನೋ ಮೊಮ್ಮಗನೋ ನೆನಪಾಗ್ತಾನ? ಇಲ್ಲಪ್ಪ, ನಿನ್ನೆ ನಾನು ನೋಡಿದ್ರೆ ನಾನು ಮದುವೆ ಆಗಬೇಕಾಗಿದ್ದ ಹುಡುಗನ ನೆನಪಾಗತ್ತೆ. ಅವನು ನಿನ್ನೆ ಹಾಗೆ ಸುಂದರವಾಗಿದ್ದ. ಸರಿ ಅಜ್ಜಿ, ನಾನು ಬರ್ತೀನಿ. ನಂದಿನಿ, ನಡಿ, ಮೊದ್ಲಿಂದ ಹೋಗೋಣ. ಯಾಕೇನಾಯ್ತು ಅಜ್ಜಿ? ಏನಂದ್ರು? ನೀನ್ ಹೇಳಿದ ಸರಿನೇ, ನಾನು ಹೋಗ್ಲೇಬಾರ್ದಾಗಿತ್ತು, ಆ ಮುದುಕಿ ಸರಿ ಇಲ್ಲ. ಏನಾಯ್ತು? ಕುತ್ಕೋ, ಹೇಳ್ತೀನಿ. ಹೆಣ್ಮಗಳ ತಂದೆಯಾಗಿ ಬೇರೆ ಏನು ಯೋಚನೆ ಮಾಡೋಕ್ಕಾಗತ್ತೆ ಸರಸ್ವತಿ? ಮಗಳ ಭವಿಷ್ಯದ ಬಗ್ಗೆ, ಮದುವೆ ಗಂಡನ ಮನೇಲಿ ಚೆನ್ನಾಗಿ ಬಾಳ್ತಾಳ ಹೆಂಗಿರ್ತಾಳ ಅನ್ನೋದ್ರ ಬಗ್ಗೆ. ಆಗಿದ್ದಾಗೋಯ್ತು, ಇನ್ನು ಎಷ್ಟೇ ಯೋಚನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಬರೋದು ಬರಲಿ ಅಂತ ಸಿದ್ಧಿವಿನಾಯಕನ ಮೇಲೆ ಭಾರ ಹಾಕಿ ಕೂರ್ಬೇಕಷ್ಟೆ. ಸದ್ಯ ಒಂದು ನಿರಾಳ ಅಂದ್ರೆ ಅಳಿಯ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ವೋ ಅನ್ನೋ ಭಯ ಇಲ್ಲ. ಅಕ್ಷಯ್ ನಂದಿನಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅದರಲ್ಲಿ ನನಗೆ ಯಾವ ಅನುಮಾನ ಇಲ್ಲ ಸರಸ್ವತಿ. ಆದರೆ ಯಜಮಾನರಿಗೆ ನನ್ನ ಮೇಲೆ ಸಿಟ್ಟಿದೆ, ಆ ಸಿಟ್ಟನ್ನು ಇಲ್ಲಿ ನಂದಿನ ಮೇಲೆ ತೀರಿಸ್ಕೋತಾರನ್ನೋ ಭಯ. ನಂದಿನಿ ಅಕ್ಷಯನ್ನು ನೋಡಬಾರ್ದು, ಅಕ್ಷಯ ಹತ್ರ ಮಾತಾಡಬಾರ್ದು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ರಲ್ಲ, ದೊಡ್ಡವ್ರ ಜೊತೆ ಗುದ್ದಾಡೋಕ್ಕಾಗತ್ತೆ ನಮ್ಮ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಆದರೆ ಅಕ್ಷಯ್ ಇಲ್ಲಿ ತನಕ ಹುಡ್ಕೊಂಬಂದರು,
ಇಲ್ಲಿ ಕೂಡ ಅಕ್ಷಯನ್ನ ನಂದಿನಿ ನೋಡಬಾರ್ದು ಮಾತಾಡಬಾರ್ದು ಅಂತ ನಾವು ತಡೆದ್ವಿ. ಆದ್ರೆ ಯಾವ ಸುಳಿವು ಕೊಡದೆ ಈ ತರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ಯಜಮಾನರನ್ನ ಹೇಗೆ ನಂಬಿಸೋದು? ಅವರಿಗೆ ನಾವು ಮೋಸ ಮಾಡಿ ನಂದಿನಿ ಅವ್ರ ಮನೆ ಸೊಸೆ ಮಾಡಿದೀವಿ ಅಂತ ಸಿಟ್ಟಿದೆ. ಈ ಸೇಡನ್ನ ಅವರು ನಂದಿನಿ ಮೇಲೆ ತೀರಿಸ್ಕೊಂಡ್ಬಿಟ್ರೆ ಪಾಪ ನನ್ನ ಮಗಳು ಯಾವ ತರ ಕಷ್ಟ ಪಡಬೇಕಾಗತ್ತೇನೋ ಅಂತ ಭಯ ಅಷ್ಟೇ. ನನಗೂ ಆತಂಕ ಇದೆ. ಆದರೆ ನೀವೇನೂ ಯೋಚನೆ ಮಾಡಬೇಡಿ, ನಂದಿನಿ ಅವಳು ಒಳ್ಳೆ ಮನಸ್ಸಿಂದ ಎಲ್ಲರನ್ನೂ ಗೆಲ್ತಾಳೆ. ತನ್ನನ್ನ ದ್ವೇಷಿಸೋರ್ನು ಪ್ರೀತಿಸೋ ಹಾಗೆ ಮಾಡೋ ಗುಣ ಅವಳಿಗಿದೆ. ಅದು ಅಲ್ಲದೆ ಮಾವನವರು ಹೇಳಿದಾರಲ್ವಾ, ಅವಳು ಪೂಜಿಸೋ ಸಿದ್ಧಿ ವಿನಾಯಕನೇ ಅವಳನ್ನ ಕಾಪಾಡ್ತಾನೆ ಅಂತ. ಒಟ್ಟಿನಲ್ಲಿ ನನ್ನ ಮಗಳು ಅವಳು ಗಂಡನ ಮನೇಲಿ ಸುಖವಾಗಿದ್ರೆ ಸಾಕಮ್ಮ, ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಅಷ್ಟೇ. ನೀವು ಏನೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಅವಳು ಚೆನ್ನಾಗಿರ್ತಾಳೆ. ಒದ್ದಾಟ ನಿನ್ಗೆ ತಮಾಷೆ ಅನ್ನಿಸ್ತಿದ್ಯಾ? ನನ್ನ ಅಕ್ಷಯನ ಪಡ್ಕೊಳ್ಳೋದಕ್ಕೆ ನಾನು ಒದ್ದಾಡ್ತಾ ಇದ್ದೀನಿ, ನೀನು ನಗ್ತಿದ್ಯಾ? ನಗದೆ ಇನ್ನೇನ್ ಮಾಡ್ಬೇಕು? ನೀನ್ ಪ್ರೇತ ಆತ್ ಮಾತ್ರಕ್ಕೆ ಯಾರನ್ನ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡಿದ್ಯಾ? ನೋಡಿಲ್ಲಿ, ಆ ನಂದಿನಿ ಸಿದ್ಧಿ ವಿನಾಯಕನ ಪರಮ ಭಕ್ತೆ. ಅವಳ ಕೈಯಲ್ಲಿ ಸಿದ್ಧಿ ವಿನಾಯಕನ ತಾಯ್ತಾ ಇದೆ. ಅವಳನ್ನ ನಿನ್ ಶಕ್ತಿಯಿಂದ ಸಾಯಿಸಕ್ ಹೊರಟಿದ್ಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು? ಮತ್ತಿನ್ನೇನ್ ಮಾಡ್ಬೇಕು? ನನ್ನ ಅಕ್ಷಯ್ ಆ ಡ್ರೈವರ್ ಮಗಳ ಜೊತೆ ಚಕ್ಕನ್ನ ಆಡ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ನಿರ್ಬೇಕಿತ್ತ? ನೀನು ಏನು ಸಹಾಯ ಮಾಡ್ತಿಲ್ಲ, ಸ್ವಲ್ಪ ದಿನ ಬಿಡ್ಬಾ ಅಂತ ಹೇಳಿದ್ಯಲ್ಲ, ಈಗ್ಲಾದ್ರೂ ಏನಾದ್ರೂ ಸಹಾಯ ಮಾಡು. ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ನನ್ನ ತಂಗಿ ನಯನ ಕೊಡ್ತಾಳೆ. ದುಡ್ಡು ಕೊಟ್ಟ ತಕ್ಷಣ ಎಲ್ಲ ಸಿಕ್ಬಿಡಲ್ಲ ಕಾಂಚನ. ನಿನ್ನ ಹತ್ರ ಕೊಳಿಯೋಷ್ಟು ದುಡ್ಡಿತ್ತು ತಾನೆ ಅಕ್ಷಯ್ ಸಿಕ್ಕದ್ನ? ಸರಿ ಸರಿ, ಈಗೇನ್ ಮಾಡ್ಬೇಕು ಹೇಳು. ಹೇಳ್ತೀನಿ. ನನ್ನ ಪಾಲಿಗೆ ಅದು ಒಳ್ಳೆ ಮುಹೂರ್ತ, ಆದ್ರೆ ಅಕ್ಷಯ್ ಪಾಲಿಗೆ ಅದು ಕೆಟ್ಟ ಮುಹೂರ್ತ. ಇನ್ನು 3 ದಿನದಲ್ಲಿ ಹೇಗಾದ್ರೂ ಮಾಡಿ ಅಕ್ಷಯ್ನ ನನ್ನ ಹತ್ರ ಕರ್ಕೊಂಡ್ ಬಾ. ನಾನು ಪೂಜೆಗೆ ಎಲ್ಲ ಸಿದ್ಧತೆನೂ ಮಾಡ್ಕೊಂಡಿರ್ತೀನಿ. ಅಕ್ಷಯ್ ಶಾಶ್ವತವಾಗಿ ನಿನ್ನವನಾಗ್ಬೇಕು, ಹಾಗ್ ಮಾಡ್ತೀನಿ. ನನ್ನ ಹತ್ರ ಕರ್ಕೊಂಬರೋ ಕೆಲ್ಸ ನಿಂದು. ಆಯ್ತು, ನಾನ್ ಕರ್ಕೊಂಡ್ ಬರ್ತೀನಿ. ಇನ್ನೊಂದು ವಿಷಯ, ಈ ಪೂಜೆ ಮುಗಿಯೋವರೆಗೂ ಅಕ್ಷಯ್ ನಂದಿನಿ ಸೇರ್ಬಾರ್ದು. ಅವರು ಸೇರ್ದಿರೋ ಹಾಗೆ ನೀನ್ ನೋಡ್ಕೊಬೇಕು. ನೀನ್ ಹೇಳ್ದೆ ಹೋದ್ರು ನಾನ್ ಆ ಕೆಲ್ಸ ಮಾಡ್ತಿದ್ದೆ. ಸರಿ, ಯಾವುದೇ ಕಾರಣಕ್ಕೂ ತಪ್ಪಬಾರ್ದು. ತಲೆ ಕೆಡಿಸ್ಕೋಬೇಡ,
ಇನ್ನು 3 ದಿನದಲ್ಲಿ ಅಕ್ಷಯನ ತಂದು ನಿನ್ ಮುಂದೆ ಹಾಕ್ತೀನಿ.